ದೆಹಲಿಯ ಕೆಂಪುಕೋಟೆ, ಶನಿವಾರ 16 ಆಗಸ್ಟ್ 1947 ಮುಂಜಾನೆ 8:30. ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ನಮ್ಮ ನೆಚ್ಚಿನ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ನಮ್ಮೆಲ್ಲರ ಗೌರವಕ್ಕೆ ಭಾಜನವಾಗಿರುವ ಧ್ವಜ, ಪ್ರತಿಯೊಬ್ಬ ಭಾರತೀಯನಲ್ಲೂ ಉತ್ಸಾಹ ತುಂಬುವ ಧ್ವಜ. ನಮ್ಮ ಪರಮಾನಂದಕ್ಕೆ ಸಂಕೇತವಾಗಿರುವ ಧ್ವಜ. ನಮ್ಮೆಲ್ಲರ ಹೃದಯವನ್ನು ತಟ್ಟಿ ಭಾವನೆಗಳನ್ನು ಬಡಿದೆಬ್ಬಿಸುವ ಧ್ವಜ. ಇದೇನಿದು ನಮ್ಮನ್ನು ಖಿನ್ನರನ್ನಾಗಿಸುವ ಸಂಗತಿ? ಹಾಗಾದರೆ ತ್ರಿವರ್ಣ ಧ್ವಜವೆಂದರೆ ಏನು? ಅದೊಂದು ಬಟ್ಟೆಯ ತುಂಡು, ನಿರ್ಜೀವ ವಸ್ತು, ಮಾರುಕಟ್ಟೆಯಲ್ಲಿ ಯಾರಾದರೂ ಖರೀದಿಸಬಹುದು. ಬೀಸೋ ಗಾಳಿಯ ಮರ್ಜಿಯನ್ನನುಸರಿಸಿ ಅದು ಒಮ್ಮೆ ಪಟಪಟ ಹಾರಾಡಬಹುದು, ಇಲ್ಲ ಹಾರಾಡದೆ ನಿಂತು ಬಿಡಬಹುದು. ನಾವೇಕೆ ಅದರ ಬಗ್ಗೆ ಅಷ್ಟು ಸೂಕ್ಷ್ಮ ಸಂವೇದಿಗಳಾಗಬೇಕು? ಧ್ವಜವೆನ್ನುವುದು ಅಷ್ಟು ಪವಿತ್ರವೇ? ಮಾನವಶಾಸ್ತ್ರದ ಅಧ್ಯಯನದ ಪ್ರಕಾರ ಕುಲದೇವತೆಯ ಲಾಂಛನದ ಬಳಕೆ ಪ್ರಪಂಚದ ನಾಗರಿಕತೆಯ ಉದ್ದಕ್ಕೂ ನಡೆದು ಬಂದಿದೆ. ಮಾನವ ಬದುಕಿನ ಅಂಗವಾಗಿ ಬಟ್ಟೆ ಸೃಷ್ಟಿಯಾದಾಗ ಧ್ವಜಗಳು ಅಸ್ತಿತ್ವಕ್ಕೆ ಬಂದುವು. ರಾಮಾಯಣ ಹಾಗೂ ಮಹಾಭಾರತಗಳ ಕಾಲದಲ್ಲಿ ಧ್ವಜ ಮತ್ತು ಪತಾಕೆಗಳಿಗೆ ಅಪಾರ ಮಹತ್ವವಿತ್ತೆಂಬುದು ಈಗ ಸರ್ವವೇದ್ಯ. ಧ್ವಜ ಅಥವಾ ಪತಾಕೆಯ ಮೇಲಿರುವ ಚಿಹ್ನೆಗೆ ಬಹು ವ್ಯಾಪಕವಾದ ಅರ್ಥವಿರುತ್ತದೆ. ದ್ರೋಣಾಚಾರ್ಯರ ಧ್ವಜದ ವಿಶೇಷವೆಂದರೆ ಅದರ ಮೇಲೆ ಒಂದು ವೇದಿಕೆ, ವೇದಿಕೆಯ ಮೇಲೆ ಕಮಂಡಲು ಮತ್ತು ಧನುಷ್ಯದ ಚಿತ್ರಗಳು. ರಾವಣ ಸಂಗೀತ ಪ್ರಿಯ, ಅಂತೆಯೇ ಅವನ ಧ್ವಜದ ಮೇಲೆ ವೀಣೆಯ ಚಿಹ್ನೆ. ಮಧ್ಯಯುಗೀನ ಚಿತ್ತೂರಿನ ರಾಣಾಗಳು ತಾವು ಸೂರ್ಯವಂಶೀಯರೆಂದು ನಂಬಿದ್ದರು. ಅವರ ಕುಲಶ್ರೇಷ್ಠನಾಗಿದ್ದ ರಾಣಾ ಪ್ರತಾಪ ಹಳದಿಘಟ್ಟದ ಯುದ್ಧದಲ್ಲಿ ತನ್ನ ಚಂಗಿಧ್ವಜದ ಅಡಿಯಲ್ಲಿ ಸೆಣಸಿ ಪರಾಕ್ರಮ ಮೆರೆದ. ಉದಯೋನ್ಮುಖ ಸೂರ್ಯ ಮತ್ತು ಆಂಶಿಕವಾಗಿ ಕುಳಿತ ಸಿಂಹದ ಚಿಹ್ನೆಗಳು ಹುಸೇನರ ಧ್ವಜದ ಲಾಂಛನಗಳಾಗಿದ್ದವೆಂದು ಹೇಳಲಾಗುತ್ತದೆ. ಮೊಘಲರು ಈ ಆಲಂ ಧ್ವಜವನ್ನು ಅಂಗೀಕರಿಸಿದ್ದರು. ಮರಾಠರ ಮೇರುರಾಜನಾಗಿದ್ದ ಶಿವಾಜಿಯ ಧ್ವಜ ಭಗವದ್ಧ್ವಜ. ಬ್ರಿಟಿಷ್ ರಾಜ್ನ ಆರಂಭದೊಂದಿಗೆ ಹೊಸ ಸಂಪ್ರದಾಯಗಳು, ನೀತಿ ನಿಯಮಾವಳಿಗಳು, ಮಾನ ಮಾನಕಗಳು ಅಸ್ತಿತ್ವಕ್ಕೆ ಬಂದವು. ಅಂತೆಯೇ ಧ್ವಜದ ಬಳಕೆಯ ಬಗ್ಗೆ ಕೂಡ ಹೊಸ ಸೂತ್ರಗಳ ಕಾಲ ಆರಂಭವಾಯಿತು. ವೈಸ್ರಾಯ್ ಧ್ವಜ ಯೂನಿಯನ್ ಜ್ಯಾಕ್, ಅದರ ಮೇಲೆ ಭಾರತದ ಗವರ್ನರ್ ಜನರಲ್ನ ರತ್ನಸ್ವರೂಪಿಯ ರೂಪ, ಕೆಳಗೆ ನೀಲಿಯ ಹಿನ್ನೆಲೆಯಲ್ಲಿ ಕಿರೀಟದ ಮೇಲೆ ಏರಿ ನಿಂತ ಸಿಂಹದ ಲಾಂಛನ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ 565 ಸಂಸ್ಥಾನಿಕ ರಾಜರಿಗೆ ತಮ್ಮದೇ ಆದ ಧ್ವಜಗಳಿದ್ದುವು. ಬ್ರಿಟಿಷರ ದಬ್ಬಾಳಿಕೆಯೇ ನಮ್ಮೊಳಗೆ ಏಕತೆಯ ಬೀಜವನ್ನು ಬಿತ್ತಿತ್ತು, ಅಂತಿಮವಾಗಿ ಭಾರತೀಯ ರಾಷ್ಟ್ರೀಯವಾದಕ್ಕೆ ಜನ್ಮ ನೀಡಿತ್ತು. 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬಹದ್ದೂರ್ ಷಾ ಜಫರ್ ಕಮಲ ಮತ್ತು ರೊಟ್ಟಿ ಲಾಂಛನದ ಧ್ವಜದ ಅಡಿಯಲ್ಲಿ ಹೋರಾಡಿದ. ಆದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತಿತರ ಹುತಾತ್ಮರು ತಮ್ಮದೇ ಆದ ಧ್ವಜಗಳ ಅಡಿಯಲ್ಲಿ ಕಾದಾಡಿದ್ದರು. ಬಂಡಾಯವನ್ನು ಬಗ್ಗುಬಡಿಯಲಾಯಿತು. ಆದರೆ ಒಂದು ಸಾಮಾನ್ಯ ಧ್ವಜದ ಅವಶ್ಯಕತೆಯನ್ನು ಜನತೆ ಮನಗಂಡಿತು. ನಮ್ಮ ಚಿಂತಕರು ಪಾಶ್ಚಾತ್ಯ ರಾಜಕೀಯ ವಿಚಾರಧಾರೆಯಿಂದ ಪ್ರಭಾವಿತರಾದರು, ವಿಶೇಷವಾಗಿ ಫ್ರಾನ್ಸ್ನ ಮಹಾಕ್ರಾಂತಿ. ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ, ಸ್ವಾಮಿ ವಿವೇಕಾನಂದ ಹಾಗೂ ಸ್ವಾಮಿ ದಯಾನಂದ ಸರಸ್ವತಿಯವರಂಥ ತತ್ವವೇತ್ತ ಮೇಧಾವಿ ಧುರೀಣರು ಪ್ರಾಂಜಲತೆಯಿಂದ ದುಡಿದು ಭಾರತೀಯ ಮಹಾಜನತೆಯಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಬಗ್ಗೆ ಪ್ರೀತಿಯನ್ನು ಉದ್ದೀಪಿಸಿದರು. 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಜನ್ಮತಾಳಿತು. ಆದರೆ ಅದಕ್ಕೆ ತನ್ನದೇ ಆದ ಧ್ವಜವಿರಲಿಲ್ಲ. ಸ್ವಾಮಿ ವಿವೇಕಾನಂದರ ನೆಚ್ಚಿನ ಶಿಷ್ಯೆ ಸಹೋದರಿ ನಿವೇದಿತ ಭಾರತದ ರಾಷ್ಟ್ರೀಯ ಧ್ವಜವನ್ನು ಕಲ್ಪಿಸಿಕೊಟ್ಟರು.
ಬರಗಾಲ, ಭೂಕಂಪ ಮತ್ತು ಪ್ಲೇಗಿನಂತಹ ಪಿಡುಗುಗಳ ಸಂಕಟಗಳಲ್ಲಿ ಸಿಕ್ಕು ದೇಶ ನರಳುತ್ತಿದ್ದಾಗ ಉತ್ತಮ ಆಡಳಿತದ ನೆಪದಲ್ಲಿ ಬಂಗಾಲವನ್ನು ವಿಭಜಿಸಲಾಯಿತು. ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಮರನ್ನು ಪರಸ್ಪರ ಕಾದಾಟಕ್ಕೆ ತೊಡಗಿಸಲು ಪ್ರಯತ್ನಿಸಿದರು. ಕೊನೆಗೂ 1905 ಅಕ್ಟೋಬರ್ 16 ಬಂಗಾಲದ ವಿಭಜನೆಯೂ ಆಯಿತು. ಅದೊಂದು ರಾಷ್ಟ್ರೀಯ ದುರಂತದ ದಿನವೆಂದು ರಾಷ್ಟ್ರನಾಯಕರು ಘೋಷಿಸಿದರು. ಪ್ರತಿಭಟನೆಯ ಜನಸಾಗರ ಬೀದಿ ಬೀದಿಗಳಲ್ಲಿ ಉಕ್ಕಿ ಹರಿಯಿತು. ಅಂದಿನಿಂದ ವಂದೇ ಮಾತರಂ ರಾಷ್ಟ್ರೀಯ ಗೀತೆಯಾಯಿತು. ಅನಂತರ ಈ ಆಂದೋಲನ ಸ್ವದೇಶಿ ಚಳುವಳಿಗೆ ದಾರಿ ಮಾಡಿಕೊಟ್ಟಿತು. ಕೋಟಿ ಕೋಟಿ ಭಾರತೀಯರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶಿ ವಸ್ತುಗಳನ್ನೇ ಖರೀದಿಸುವ ಪ್ರತಿಜ್ಞೆಗೈದರು. ಸಾವರ್ಕರ್ ಅವರಂಥ ಭಾರತೀಯ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಕೂಡ ಭಾರತ ದೇಶಕ್ಕಾಗಿ ರಾಷ್ಟ್ರೀಯ ಧ್ವಜವೊಂದನ್ನು ರೂಪಿಸಿದರು. ಆಗಸ್ಟ್ 22, 1907. ಸ್ಥಳ ಸ್ಟಟ್ಗಾರ್ಟ್, ಜರ್ಮನಿ. ಸಂದರ್ಭ ದ್ವಿತೀಯ ಅಂತಾರಾಷ್ಟ್ರೀಯ ಸೋಷಲಿಸ್ಟ್ ಕಾಂಗ್ರೆಸ್. ಮದಾಮ್ ಕಾಮಾ ಅವರು ತ್ರಿವರ್ಣ ಧ್ವಜದೊಂದಿಗೆ ಅಲ್ಲಿ ಉಪಸ್ಥಿತರಿದ್ದರು. ಧ್ವಜದಲ್ಲಿ ಮೇಲಿನದು ಹಸಿರು, ಮುಸ್ಲಿಮರಿಗೆ ಪವಿತ್ರವಾದದ್ದು. ಮಧ್ಯದ ಸ್ವರ್ಣ ಕೇಸರಿ ಬೌದ್ಧ ಮತ್ತು ಸಿಖ್ ಜನಾಂಗಕ್ಕೆ ಪವಿತ್ರವಾದದ್ದು. ಕೆಳಗಿನ ಕೆಂಪು ಬಣ್ಣ ಹಿಂದೂಗಳಿಗೆ ಪೂಜ್ಯವಾದುದು. ಬ್ರಿಟಿಷ್ ಭಾರತದ 8 ಪ್ರಾಂತಗಳನ್ನು ಪ್ರತಿನಿಧಿಸುವ ಅಷ್ಟಕಮಲಗಳು ಮತ್ತು ದೇವನಾಗರಿ ಭಾಷೆಯಲ್ಲಿ ವಂದೇ ಮಾತರಂ ಉದ್ಘೋಷಣೆ, ಅದರ ಕೆಳಗೆ ಸೂರ್ಯ ಮತ್ತು ಚಂದ್ರ. ಮದಾಮ್ ಕಾಮಾ ಅವರು ಈ ಧ್ವಜವನ್ನು ವೀರ ಸಾವರ್ಕರ್, ಶ್ಯಾಮ್ಜಿ ಕೃಷ್ಣವರ್ಮ ಮತ್ತು ಹೇಮಚಂದ್ರ ದಾಸರೊಡನೆ ಸಮಾಲೋಚಿಸಿ ರೂಪಿಸಿದ್ದರು. ವಿದೇಶಗಳಲ್ಲಿ ಕೂಡ ಭಿನ್ನ ಭಿನ್ನ ರೂಪದಲ್ಲಿ ತ್ರಿವರ್ಣ ಧ್ವಜ ಕಾಣಿಸಿಕೊಂಡಿತು. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಹುಟ್ಟಿದ ಗದರ್ ಪಾರ್ಟಿ ಕೂಡ ತ್ರಿವರ್ಣ ಧ್ವಜವನ್ನು ಅಂಗೀಕರಿಸಿತು. ಆದರೆ ಅದರ ಮೇಲೆ ಎದುರು ಬದಿರಾಗಿದ್ದ ಖಡ್ಗಗಳ ಲಾಂಛನವಿತ್ತು. ಭಾರತದಲ್ಲಿ ಗಾಂಧೀಜಿ ಕೂಡ ತ್ರಿವರ್ಣ ಧ್ವಜವನ್ನೇ ಆಯ್ಕೆ ಮಾಡಿದರು. ಅದು ಹಿಂದೂ, ಮುಸ್ಲಿಂ ಮತ್ತಿತರ ಧರ್ಮಗಳನ್ನು ಪ್ರತಿನಿಧಿಸುತ್ತಿತ್ತು. ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಚರಕವಿರಬೇಕು ಎಂದು ಗುರುದಾಸ್ಪುರದ ಲಾಲ್ ಹಂಸರಾಜ್ ಸೋಂದಿಯವರು ಸಲಹೆ ಮಾಡಿದರು. ಆ ವಿಚಾರ ಥಟ್ಟನೆ ಗಾಂಧೀಜಿಯ ಮನಸ್ಸನ್ನು ಸೂರೆಗೊಂಡಿತು. ಅವರು ಚರಕದಲ್ಲಿ ಭಾರತದ ಪುನರುಜ್ಜೀವನವನ್ನು ಕಂಡರು. ಪಿಂಗಳೆ ವೆಂಕಯ್ಯ ಅವರು ತಯಾರಿಸಿದ ಆ ಧ್ವಜದ ವರ್ಣ ಸಂಯೋಜನೆ ಅರ್ಥಪೂರ್ಣವಾಗಿತ್ತು. ಗಾಂಧೀಜಿಯ ಪ್ರಕಾರ ಸಂಖ್ಯಾದೃಷ್ಟಿಯಿಂದ ಹೆಚ್ಚಾಗಿರುವ ದುರ್ಬಲರಿಗೆ ಪ್ರಥಮ ಸ್ಥಾನ, ಇಸ್ಲಾಂ ಬಣ್ಣಕ್ಕೆ ಎರಡನೆಯ ಸ್ಥಾನ, ಹಿಂದೂಗಳ ವರ್ಣ ಎಲ್ಲಕ್ಕಿಂತ ಅಡಿಯಲ್ಲಿ. ತಾತ್ಪರ್ಯವೆಂದರೆ ಬಲಿಷ್ಠರು ಸದಾ ದುರ್ಬಲರ ರಕ್ಷಣೆಗೆ ನಿಲ್ಲಬೇಕು ಎಂದು. ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯ ತಂದುಕೊಡಬಲ್ಲ, ಸಂಪೂರ್ಣ ಸ್ವರಾಜ್ಯವನ್ನು ಸಾಧಿಸಬಲ್ಲ ಚರಕದ ಲಾಂಛನ ಹೊತ್ತ ಧ್ವಜ ಖಾದಿ ಬಟ್ಟೆಯದೇ ಆಗಿರಬೇಕೆಂಬುದು ಗಾಂಧೀಜಿಯ ಪರಮ ಬಯಕೆಯಾಗಿತ್ತು. ಈ ಧ್ವಜವನ್ನು 1921 ಅಹಮದಾಬಾದಿನಲ್ಲಿ ಮೊದಲ ಬಾರಿಗೆ ಹಾರಿಸಲಾಯಿತು. 1927 ಫೆಬ್ರವರಿ. ಸ್ಥಳ ಭಾಗಲ್ಪುರ್, ಬಿಹಾರ್. ಸಂದರ್ಭ ಕೈಗಾರಿಕಾ ಪ್ರದರ್ಶನ. ಕೈಗಾರಿಕಾ ಪ್ರದರ್ಶನದ ಒಂದು ಮಳಿಗೆಯ ಮೇಲೆ ಈ ತ್ರಿವರ್ಣ ಧ್ವಜ ಹಾರಾಡುತ್ತಿತ್ತು. ಭಾಗಲ್ಪುರ್ನ ಡಿವಿಷನಲ್ ಕಮಿಷನರ್ ಅದಕ್ಕೆ ಆಕ್ಷೇಪಿಸಿದರು. ಕೂಡಲೇ ಆ ಧ್ವಜವನ್ನು ಕೆಳಗಿಳಿಸಬೇಕೆಂದು ಆದೇಶ ನೀಡಿದರು. ಆದರೆ ಅಸಹಕಾರ ಆಂದೋಲನಗಾರರು ತಮ್ಮ ದೃಢ ನಿರ್ಧಾರದಿಂದ ಕದಲಲಿಲ್ಲ. ಧ್ವಜ ಇಳಿಸಲು ನಿರಾಕರಿಸಿದರು. ಪರಿಸ್ಥಿತಿ ಬಿಗಡಾಯಿಸಿತು.
ಕೊನೆಗೆ ಒಂದು ಸಂಧಾನಕ್ಕೆ ಬಂದು ಅದರ ಜೊತೆಗೆ ಯೂನಿಯನ್ ಜ್ಯಾಕ್ ಕೂಡ ಹಾರಿಸಲು ಒಪ್ಪಲಾಯಿತು. ಆದರೆ ಯೂನಿಯನ್ ಜ್ಯಾಕ್ ನಮ್ಮ ಧ್ವಜಕ್ಕಿಂತ ತುಸು ಎತ್ತರದಲ್ಲಿ ಹಾರಾಡಿತು. ಬಹಿರಂಗದಲ್ಲಿ ಬ್ರಿಟಿಷರ ಧ್ವಜ ಎತ್ತರದಲ್ಲಿದ್ದರೆ ಏನಾಯಿತು? ಭಾರತೀಯ ಜನಮಾನಸದಲ್ಲಿ ಚಕ್ರ ಹೊತ್ತ ಈ ತ್ರಿವರ್ಣ ಧ್ವಜ ಪರಮೋಚ್ಚ ಸ್ಥಾನದಲ್ಲಿತ್ತು. ಎರಡೂ ಧ್ವಜಗಳು ಜೊತೆ ಜೊತೆಗೆ ಹಾರಾಡುತ್ತಿದ್ದವಾದರೂ ತ್ರಿವರ್ಣ ಧ್ವಜ ಸರ್ವರ ಅಭಿಮಾನಕ್ಕೆ ಪ್ರತೀಕವಾಗಿ, ಸ್ವಾತಂತ್ರ್ಯದ ಸಂಕೇತವಾಗಿ ಸಮ್ಮಾನಗೊಳ್ಳುತ್ತಿತ್ತು. ಅನತಿ ಕಾಲದಲ್ಲೇ ಸಂಭವಿಸಲಿದ್ದ ಕ್ರಾಂತಿಗೆ ಅದು ಸಂಕೇತವಾಗಿತ್ತು. ಬ್ರಿಟಿಷ್ ಆಳರಸರು ಈ ಸಂಧಾನವನ್ನು ಗುಮಾನಿಯಿಂದ ನೋಡಿ ಅದು ತಮ್ಮ ಸಾಮ್ರಾಜ್ಯಶಾಹಿ ಹಿತಾಸಕ್ತಿಗೆ ಧಕ್ಕೆ ತರಲಿರುವ ಧ್ವಜದ ವಿಜಯವೆಂದು ಭಾವಿಸಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸಿದರು. ಆದರೆ ಜಬಲ್ಪುರ್ನ ಮ್ಯುನಿಸಿಪಾಲಿಟಿಯ ಚುನಾಯಿತ ಸದಸ್ಯರು ತ್ರಿವರ್ಣ ಧ್ವಜವನ್ನು ಹಾರಿಸಬಯಸಿದರು. ಸರ್ಕಾರ ಪರವಾನಗಿಯನ್ನು ನಿರಾಕರಿಸಿತು. ಸದಸ್ಯರು ಪ್ರತಿಭಟಿಸಿ ರಾಜೀನಾಮೆ ಕೊಟ್ಟರು. ಕೂಡಲೇ ಇಡೀ ಜಬಲ್ಪುರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಹೀಗೆ ಧ್ವಜ ಸತ್ಯಾಗ್ರಹದ ಆರಂಭದ ಅಂಕುರ ಕಾಣಿಸಿಕೊಂಡಿತು. ಗಾಂಧೀಜಿಯವರು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಬರೆದಿದ್ದ ಲೇಖನ ಸರ್ಕಾರದ ವಿರುದ್ಧದ ಸಂಚು ಎಂದು ಭಾವಿಸಿ ಅವರಿಗೆ 1922 ಮಾರ್ಚ್ನಲ್ಲಿ 6 ವರ್ಷಗಳ ಜೈಲು ಶಿಕ್ಷೆಯಾಯಿತು. ಗಾಂಧೀಜಿಯವರಿಗೆ ಸಜಾ ನೀಡಿದ ಪ್ರಥಮ ವಾರ್ಷಿಕೋತ್ಸವದ ದಿನ ನಗರದ ಕಾಂಗ್ರೆಸ್ಸು ಒಂದು ಬೃಹತ್ ಧ್ವಜ ಮೆರವಣಿಗೆಯನ್ನು ಆಯೋಜಿಸಿತು. ಪಂಡಿತ್ ಸುಂದರಲಾಲ್ ಮತ್ತು ನಾಥೂರಾಮ್ ಮೋದಿ ಆ ಮೆರವಣಿಗೆಯ ನೇತಾರರಾಗಿದ್ದರು. ದಿನಾಂಕ April 13, 1923. ಸ್ಥಳ ನಾಗಪುರ. ಸಂದರ್ಭ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಾರ್ಷಿಕ ಆಚರಣೆ. ನಾಗಪುರ್ನ ಕಾಂಗ್ರೆಸ್ ಸಮಿತಿ ಒಂದು ಧ್ವಜ ಮೆರವಣಿಗೆಯನ್ನು ಸಂಘಟಿಸಿತು. ಅದರಲ್ಲಿ ಪಾಲ್ಗೊಂಡ 100 ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿ ಪ್ರತಿಯೊಬ್ಬರಿಗೂ 60 ರೂಪಾಯಿ ದಂಡ ವಿಧಿಸಲಾಯಿತು. ದಂಡ ಕೊಡಲು ನಿರಾಕರಿಸಿದ ಅವರನ್ನು 2 ತಿಂಗಳ ಕಾರಾಗೃಹವಾಸಕ್ಕೆ ತಳ್ಳಲಾಯಿತು. ಸೇಠ್ ಜಮ್ಲಾಲಾಲ್ ಬಜಾಜ್ ಅವರು ಧ್ವಜ ಸತ್ಯಾಗ್ರಹವನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಸಂಘಟಿಸಿದರು. ವಿನೋಬಾ ಭಾವಿಯವರನ್ನೂ ಒಳಗೊಂಡಂತೆ ಅನೇಕ ಕಾಂಗ್ರೆಸ್ ನಾಯಕರು ಬಂಧನಕ್ಕೊಳಗಾದರು. ಸೇಠ್ ಜಮ್ಲಾಲಾಲ್ ಬಜಾಜ್ ಅವರಿಗೆ 18 ತಿಂಗಳ ಕಠಿಣ ಶಿಕ್ಷೆ ಮತ್ತು 3,000 ರೂಪಾಯಿ ದಂಡ ವಿಧಿಸಲಾಯಿತು. ಅವರು ದಂಡ ಕೊಡಲು ನಿರಾಕರಿಸಿದರು. ಆಗ ಅವರ ಕಾರನ್ನು ಹರಾಜು ಹಾಕಲಾಯಿತು. ಇಡೀ ನಾಗಪುರ ನಗರದಲ್ಲಿ ಅವರ ಕಾರು ಕೊಳ್ಳಲು ಯಾರೂ ಮುಂದೆ ಬರಲಿಲ್ಲ. ಅವರ ಬಂಧನದ ನಂತರ ಸರ್ದಾರ್ ಪಟೇಲರು ಹೋರಾಟದ ಮುಖಂಡತ್ವವನ್ನು ವಹಿಸಿಕೊಂಡರು. ಎಲ್ಲೆಲ್ಲೂ ಉಕ್ಕಿ ಬರುತ್ತಿದ್ದ ಜನತೆಯ ಪ್ರತಿಭಟನೆಗೆ ಬಗ್ಗಿ ಸರ್ಕಾರ ಹಿಂದೆ ಸರಿಯಬೇಕಾಯಿತು. ಕೊನೆಗೂ ಧ್ವಜದ ಮೆರವಣಿಗೆಗೆ ಪರವಾನಗಿ ದೊರೆಯಿತು. ಅಂದು ನೆರೆದಿದ್ದ ಜನಸಾಗರವನ್ನು ಉದ್ದೇಶಿಸಿ ಸರ್ದಾರ್ ಪಟೇಲರು ನುಡಿದರು, ನಮ್ಮ ರಾಷ್ಟ್ರಧ್ವಜದ ಗೌರವವನ್ನು ಎತ್ತಿ ಹಿಡಿಯುವ, ಅದನ್ನು ಹಿಡಿದು ಶಾಂತಿಯುತವಾಗಿ ಸಾರ್ವಜನಿಕ ಮೆರವಣಿಗೆ ಮಾಡುವ ನಮ್ಮ ಹಕ್ಕನ್ನು ಇಂದು ಸಂಪೂರ್ಣವಾಗಿ ನಾವು ಸಾಧಿಸಿದಂತಾಗಿದೆ. ಇದು ಸತ್ಯ ಮತ್ತು ಅಹಿಂಸೆಗೆ ದೊರೆತ ವಿಜಯ. November 1927. ಸ್ಥಳ ಮದ್ರಾಸ್. ಸಂದರ್ಭ ಸೈಮನ್ ಕಮಿಷನ್ನಿನ ಭೇಟಿ. ಜನರು 1,000 ಸಂಖ್ಯೆಯಲ್ಲಿ ನೆರೆದು ತ್ರಿವರ್ಣ ಧ್ವಜದ ಅಡಿಯಲ್ಲಿ ಸೈಮನ್ ಕಮಿಷನ್ನಿನ ವಿರುದ್ಧ ಪ್ರತಿಭಟಿಸಿದರು. ಸರ್ಕಾರ ಲಾಠಿ ಗೋಲಿಬಾರುಗಳ ಮುಖಾಂತರ ಇದನ್ನು ಸದೆಬಡೆಯಲು ಹವಣಿಸಿತು. 1,000 ದೇಶಭಕ್ತರು ಪೆಟ್ಟು ತಿಂದರು. ಪೊಲೀಸರ ಲಾಠಿ ಬೂಟುಗಳಿಗೆ ಆಹುತಿಯಾದರು. ಆದರೂ ತ್ರಿವರ್ಣ ಧ್ವಜವನ್ನು ಆಕಾಶದೆತ್ತರಕ್ಕೆ ಎತ್ತಿ ಹಿಡಿದರು. 1930 March 12 ಗಾಂಧೀಜಿ 2nd ಅಸಹಕಾರ ಆಂದೋಲನವನ್ನು ಆರಂಭ ಮಾಡಿದರು. ಸಾಬರಮತಿಯಿಂದ ದಂಡಿಯವರೆಗೆ ಮಹಾಯಾತ್ರೆಯನ್ನು ಕೈಗೊಂಡರು. ಯಾತ್ರೆ ನಡೆಯುತ್ತಿದ್ದ ದಾರಿಯುದ್ದಕ್ಕೂ ಎರಡೂ ಕಡೆಗಳಲ್ಲಿ ಕಿಕ್ಕಿರಿದು ನೆರೆಯುತ್ತಿದ್ದ ಅಸಂಖ್ಯಾತ ಜನರು ತಮ್ಮ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಯಾತ್ರಿಗಳಿಗೆ ಪುಷ್ಪವೃಷ್ಟಿ ಮಾಡಿದರು. ಗಾಂಧೀಜಿಯ ಬಂಧನವಾದೊಡನೆಯೇ ಅಬ್ಬಾಸ್ ತಯಾಬ್ಜಿ ಅದರ ನೇತೃತ್ವ ವಹಿಸಿದರು. ಆಮೇಲೆ ಅವರ ಬಂಧನವೂ ಆದಾಗ ಸರೋಜಿನಿ ನಾಯ್ಡು ಅವರು ಯಾತ್ರೆಗೆ ನೇತೃತ್ವ ನೀಡಿದರು. 1,000 ಸಂಖ್ಯೆಯ ಸತ್ಯಾಗ್ರಹಿಗಳೊಂದಿಗೆ ಕೈಯಲ್ಲಿ ಧ್ವಜ ಹಿಡಿದು ಅವರು ಅಭಿಮಾನದಿಂದ ಬಂಧನಕ್ಕೊಳಗಾದರು. ಆ ಸಮಯಕ್ಕಾಗಲೇ ದೇಶದ ಉದ್ದಗಲಕ್ಕೂ ತ್ರಿವರ್ಣ ಧ್ವಜ
ಜನರ ಮನಮಾನಸದಲ್ಲಿ ತನ್ನ ಪೂಜ್ಯ ಸ್ಥಾನ ಪಡೆದುಕೊಂಡಿತ್ತು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು 7 ಜನರ ಒಂದು ಧ್ವಜ ಸಮಿತಿಯನ್ನು ನೇಮಿಸಿತು. ಡಾಕ್ಟರ್ ಬಿ ಪಟ್ಟಾಭಿ ಸೀತಾರಾಮಯ್ಯನವರು ಆ ಸಮಿತಿಯ ಸಂಚಾಲಕರಾಗಿದ್ದರು. ಧ್ವಜ ಕೋಮು ಭಾವನೆಯ ಆಧಾರದ ಮೇಲಿರಬಾರದು ಎಂದು ಜವಾಹರಲಾಲ್ ನೆಹರು ಅವರ ಬಯಕೆಯಾಗಿತ್ತು. ಜೊತೆಗೆ ಬಿಳಿ ಬಣ್ಣ ಎಲ್ಲಕ್ಕೂ ಮೇಲಿದ್ದರೆ ಅದು ಸುಂದರವಾಗಿ ಕಾಣಲಾರದೆಂದು ಅವರು ಸೂಚಿಸಿದರು. ಆದ್ದರಿಂದಲೇ ಬಿಳಿ ಬಣ್ಣವನ್ನು ಕೇಂದ್ರದಲ್ಲಿ ಇರುವಂತೆ ನೋಡಿಕೊಳ್ಳಲಾಯಿತು. ಅನೇಕ ಸಲಹೆ ಸೂಚನೆಗಳು ಹರಿದು ಬಂದವು. ಚರಕ ಈಗ ಚಿಕ್ಕದಾಗಿ ನಡುವಿನ ಬಿಳಿ ಪಟ್ಟಿಗೆ ಸೀಮಿತವಾಯಿತು. 1939ರಲ್ಲಿ 2ನೇ ಜಾಗತಿಕ ಯುದ್ಧ ಆಸ್ಫೋಟಿಸಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬರ್ಲಿನ್ಗೆ ಹೋದರು. ಭಾರತವನ್ನು ಬ್ರಿಟಿಷರ ಹಿಡಿತದಿಂದ ಮುಕ್ತಗೊಳಿಸುವುದೇ ಅವರ ಪರಮ ಗುರಿಯಾಗಿತ್ತು. ಅವರು ಭಾರತೀಯ ಯುದ್ಧ ಕೈದಿಗಳ ಒಂದು ಪಡೆಯನ್ನೇ ಸೃಷ್ಟಿಸಿ ಇನ್ನೊಂದು ವಿಧದ ತ್ರಿವರ್ಣ ಧ್ವಜದ ಅಡಿಯಲ್ಲಿ ಸಮರವನ್ನು ಸಾರಿದರು. ಕೊನೆಗೆ ಕಾಂಗ್ರೆಸ್ನ ತ್ರಿವರ್ಣ ಧ್ವಜವನ್ನೇ ಅವರು ಸ್ವೀಕರಿಸಿದರು. 1942ರ ಆಗಸ್ಟ್ನಲ್ಲಿ ಗಾಂಧೀಜಿ ಚಲೇಜಾವ್ ಚಳುವಳಿಯನ್ನು ಆರಂಭ ಮಾಡಿದಾಗ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರೆಲ್ಲರೂ ಬಂಧಿಸಲ್ಪಟ್ಟರೂ ಅರುಣಾ ಅಸಫಲಿಯವರು ಧೈರ್ಯದಿಂದ ಮುನ್ನುಗ್ಗಿ ಗೋವಾಲಿಯ ಮೈದಾನದಲ್ಲಿ ತ್ರಿವರ್ಣ ಧ್ವಜವನ್ನು ಸರ್ವ ಸಮ್ಮಾನದೊಂದಿಗೆ ಹಾರಿಸಲು ತಯಾರಾದರು. ತ್ರಿವರ್ಣ ಧ್ವಜ ಹಾರಿಸುವುದು ಒಂದು ಅಪರಾಧ, ಅದಕ್ಕೆ 2 ವರ್ಷಗಳ ಕಠಿಣ ಶಿಕ್ಷೆ ಎಂದು ಬ್ರಿಟಿಷ್ ಸರ್ಕಾರ ಘಂಟಾಘೋಷವಾಗಿ ಸಾರಿತು. ಆದರೆ ತಮ್ಮ ಮೈ ಮನಗಳಲ್ಲಿ ಸ್ವಾತಂತ್ರ್ಯದ ಅದಮ್ಯ ಅಭಿಲಾಷೆಯನ್ನು ತುಂಬಿಕೊಂಡಿದ್ದ ಜನ ಅದನ್ನು ರಾಜಾರೋಷವಾಗಿ ಧಿಕ್ಕರಿಸಿದರು. ಬ್ರಿಟಿಷ್ ಸರ್ಕಾರ ಆಂದೋಲನವನ್ನು ನಿರ್ದಯವಾಗಿ ತುಳಿದುಹಾಕುವಲ್ಲಿ ಯಶಸ್ವಿಯಾಯಿತು. ಆದರೆ ಇನ್ನು ತಾನು ಭಾರತ ಬಿಟ್ಟು ತೊಲಗುವುದೇ ವಾಸಿ ಎಂಬುದನ್ನು ಅದು ಮನಗಂಡಿತ್ತು. 1947ರಲ್ಲಿ ಎಲ್ಲ ಪಕ್ಷಗಳಿಗೂ ಒಪ್ಪಿಗೆಯಾಗಬಲ್ಲ ಸ್ವತಂತ್ರ ಭಾರತದ ಒಂದು ರಾಷ್ಟ್ರೀಯ ಧ್ವಜದ ಅವಶ್ಯಕತೆಯನ್ನು ಅಂತಿಮವಾಗಿ 1947ರಲ್ಲಿ ಸ್ವಾತಂತ್ರ್ಯ ಲಭ್ಯವಾಯಿತು. ಬ್ರಿಟಿಷ್ ಸಾಮ್ರಾಜ್ಯದ ಯೂನಿಯನ್ ಜ್ಯಾಕ್ ಧ್ವಜ ಕೆಳಗಿಳಿಯಿತು. ಚರಕಕ್ಕೆ ಬದಲಾಗಿ ಅಶೋಕ ಚಕ್ರ ಮಧ್ಯದಲ್ಲಿರುವ ತ್ರಿವರ್ಣ ಧ್ವಜ ರಾಷ್ಟ್ರಾಭಿಮಾನದ ಸಂಕೇತವಾಗಿ ದೇಶದ ಎಲ್ಲೆಡೆ ರಾರಾಜಿಸಿತು. ಇದುವೇ ನಮ್ಮ ಪವಿತ್ರ ತ್ರಿವರ್ಣ ಧ್ವಜದ ವಿಕಾಸದ ಕಥೆ.